ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್. ಇವತ್ತು ಇಲ್ಲಿ ಲಂಚ್ ಪ್ರಿಪ್ರೇಷನ್ಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ತುಂಬ ದಿನ ಆಗಿತ್ತು ಈ ಸಾಂಬಾರ್ ಮಾಡಿ. ಮೂಲಂಗಿ ನೋಡ್ತಿದ್ದ ಹಾಗೆ ಏನಪ್ಪ ಇದು ಬೇಳೆ ಮೂಲಂಗಿ ಸಾರು ಅಂತ ಅಂದ್ಕೊಂಡ್ರಾ? ಖಂಡಿತ ಅಲ್ಲ, ಇದು ಜಜ್ ಮೂಲಂಗಿ ಅಂತ. ಯಾರಿಗೆಲ್ಲ ಗೊತ್ತು ಕಮೆಂಟ್ ಮಾಡಿ ತಿಳಿಸಿ. ತುಂಬ ಜನ ತುಂಬ ವೆರೈಟಿನಲ್ಲಿ ಮಾಡ್ತಾರೆ ಜಜ್ ಮೂಲಂಗಿ. ಹಸಿದು ಮಾಡ್ತಾರೆ, ಕೆಲವೊಬ್ಬರು ಬೇಯಿಸಿ ಮಾಡ್ತಾರೆ. ನಮ್ಮನೆಯಲ್ಲಿ ಹಸಿದು ಅಷ್ಟು ಇಷ್ಟಪಡಲ್ಲ, ಹಾಗಾಗಿ ನಾನು ಬೇಯಿಸಿನೇ ಮಾಡೋದು. ಜಜ್ ಮೂಲಂಗಿ ಮಾಡೋದಕ್ಕೆ ಮಸಾಲೆ ರುಬ್ಕೋಬೇಕು. ಹಾಗಾಗಿ ಇಲ್ಲಿ ಚಿಕ್ಕ ಚಿಕ್ಕ ಸೈಜ್ದು 3 ಈರುಳ್ಳಿ ತೊಗೋತಾ ಇದ್ದೀನಿ. ಮೀಡಿಯಂ ಸೈಜ್ ಆದರೆ 2 ತೊಗೊಳ್ಳಿ, ತುಂಬ ದಪ್ಪ ಇತ್ತು ಅಂದರೆ ಒಂದೇ ಒಂದು ಸಾಕು. ಹಾಗೆಯೇ ಒಂದು ಹುಳಿ ಟೊಮ್ಯಾಟೋನೂ ಸಹ ನಾನಿಲ್ಲಿ ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ. ಹುಳಿ ಟೊಮ್ಯಾಟೊ ಆಗಿರೋ ಕಾರಣ ನಾನು ಹುಣಸೆ ಹಣ್ಣನ್ನು ಹಾಕ್ತಾ ಇಲ್ಲ. ನೀವೇನಾದರೂ ಜ್ಯಾಮ್ ಟೊಮೆಟೊ ತೊಗೊಂಡಿದ್ರೆ ಒಂದು ಸ್ವಲ್ಪ ಹುಣಸೆ ರಸನೂ ಸ್ವಲ್ಪ ಹಾಕ್ಕೊಳ್ಳಿ. ಇದಕ್ಕೆ ಒಂದು ಸ್ವಲ್ಪ ಅಂದರೆ ಒಂದು 10-12 ಎಸಳು ಬೆಳ್ಳುಳ್ಳಿ, ಒಂದು ಪೀಸ್ ಆಗೋಷ್ಟು ಶುಂಠಿ, ಒಂದು 1/2 ಹಿಡಿ ತೆಂಗಿನಕಾಯಿನೂ ಹಾಕಬೇಕು. ನೋಡ್ಕೊಳ್ಳಿ ನಿಮಗೆ ಜಜ್ ಮೂಲಂಗಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು. ಜಾಸ್ತಿ ಬೇಕಂದರೆ ಸ್ವಲ್ಪ ಕಾಯಿ ತುರಿ ಈರುಳ್ಳಿ ಟೊಮ್ಯಾಟೊ ಎಲ್ಲ ಜಾಸ್ತಿ ಹಾಕ್ಕೋಬೋದು. ಇವಾಗ ಇದಕ್ಕೆ 1/2 ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕಿದ್ದೀನಿ. 1/2 ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರ್ ಪುಡಿನ ಹಾಕಿದ್ದೀನಿ. ಇದನ್ನು ಸ್ವಲ್ಪ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ಸ್ವಲ್ಪ ಗಟ್ಟಿಯಾಗೇ ರುಬ್ಕೊಳ್ಳಿ. ತುಂಬ ತೆಳುವಾಗಿ ಬೇಡ, ಯಾಕೆಂದರೆ ಮೂಲಂಗಿನೂ ಸ್ವಲ್ಪ ನೀರಿನಂಶ ಇರೋವಂಥ ತರಕಾರಿನೇ. ಬೆಂದಾಗ ಅದನ್ನು ಸಹ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ಈ ಮಸಾಲೆನೂ ನೀವು ನೀರು ಮಾಡ್ಕೋಬಿಟ್ರೆ ಜಜ್ ಮೂಲಂಗಿ ತುಂಬ ನೀರಾದಂಗೆ ಆಗಿಬಿಡುತ್ತೆ. ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ಜಜ್ ಮೂಲಂಗಿ. ಹಾಗಾಗಿ ಮಸಾಲೆ ರೆಡಿ ಆಯಿತು. ಇವಾಗ ಮೂಲಂಗಿನ ಸಿಪ್ಪೆ ಎಲ್ಲ ಎರೆದು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೌಂಡ್ ರೌಂಡ್ಗೆ. ಈ ಕಟ್ ಮಾಡಿ ಇಟ್ಕೊಂಡಿರೋವಂಥ ಮೂಲಂಗಿನ ಈ ರೀತಿ ಕುಟಾಣಿಗೆ ಹಾಕಿ ಒಂದು ಏನು ಪೀಸ್ ಮಾಡಿರ್ತೀನಲ್ಲ ರೌಂಡಾಗಿ, ಅದೊಂದು 2-3 ಪೀಸ್ ಆಗುವಷ್ಟು ಜಜ್ಜಿ ಹಾಕ್ಕೋಬೇಕು. ಜಜ್ ಮೂಲಂಗಿ ಮೇಯ್ನ್ ಇದೇನೆ, ತುಂಬಾ ಚೆನ್ನಾಗಿರುತ್ತೆ. ಕೆಲವೊಬ್ರಿಗೆ ಇಷ್ಟ ಆಗಲ್ಲ, ಹಸಿದು ಮಾಡ್ತಾರಲ್ಲ ದಪ್ಪ ದಪ್ಪ ಪೀಸಸ್ ಇರುತ್ತೆ ಅಂತ ಕೆಲವರು ತುರಿದ್ಬಿಟ್ಟು ಹಾಕ್ತಾರೆ. ಆ ರೀತಿನಾದರೂ ಮಾಡ್ಕೋಬೋದು ನೀವು, ತುರಿದ್ರೂ ಸಹ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆದರೆ ಮೂಲಂಗಿನ ಜಜ್ಜೋದು ಮೇಯ್ನ್, ಅದನ್ನು ಮರಿಬೇಡಿ. ಈಗ ಕುಕ್ಕರ್ನಲ್ಲಿ ನಾನು ಡೈರೆಕ್ಟಾಗಿ ಮಾಡ್ತೀನಿ. ಕುಕ್ಕರ್ಗೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೇ ಇದಕ್ಕೆ ಸಾಸಿವೆ, ಜೀರಿಗೆ, 1-2 ಒಣಮೆಣಸಿನಕಾಯಿನೂ ಹಾಕ್ತಾ ಇದ್ದೀನಿ. ಹಾಗೆಯೇ ಒಂದು ಗರಿ ಕರಿಬೇವನ್ನು ಸಹ ಹಾಕಿ ಸ್ವಲ್ಪ ಅದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಒಣಮೆಣಸಿನಕಾಯಿ ಎಲ್ಲ ಏನು ಹಾಕಿರ್ತೀನಲ್ಲ ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ಖಂಡಿತ ಟ್ರೈ ಮಾಡಿ ನೋಡಿ. ಒಗ್ಗರಣೆ ಎಲ್ಲ ಸ್ವಲ್ಪ ಬೆಂದಾದ ನಂತರ ಇದಕ್ಕೆ ಒಂದು ಈರುಳ್ಳಿನ ಉದ್ದುದಕ್ಕೆ ಹೆಚ್ಕೊಂಡು ಸೇರಿಸಿದ್ದೀನಿ. ಅದೊಂದು 2 ನಿಮಿಷ ಫ್ರೈ ಆಗ್ತಾ ಇದ್ದ ಹಾಗೆ ಮೂಲಂಗಿನ ಏನು ಜಜ್ಜಿಟ್ಕೊಂಡಿದ್ದೆ ನೋಡಿ ಅದನ್ನು ಹಾಕ್ತಾ ಇದ್ದೀನಿ. 2 ಮೂಲಂಗಿ ಸಾಕು, ದಪ್ಪ ಇತ್ತು ಇದು, ಹಾಗಾಗಿ 2 ನಾನು ತೊಗೊಂಡಿದ್ದೀನಿ. ಜಾಸ್ತಿ ಕ್ವಾಂಟಿಟೀಲಿ ಮಾಡ್ತಾ ಇದ್ದರೆ ಜಾಸ್ತಿನೇ ಹಾಕ್ಕೊಳ್ಳಿ. ಜಜ್ಜಿರೋವಂಥ ಮೂಲಂಗಿನೂ ಒಂದು 2-3 ನಿಮಿಷ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆಗ್ತಾ ಇದ್ದ ಹಾಗೇ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಮಸಾಲೆಗೇ ಈರುಳ್ಳಿ ಟೊಮ್ಯಾಟೊ ಎಲ್ಲ ಹಾಕಿರೋದ್ರಿಂದ ಎಕ್ಸ್ಟ್ರಾ ಏನು ಟೊಮ್ಯಾಟೊ ಹಾಕೋದು ಬೇಡ ಇದಕ್ಕೆ. ಒಗ್ಗರಣೆಗೆ ಮಾತ್ರ ಸ್ವಲ್ಪ ಈರುಳ್ಳಿನ ಹಾಕಿದ್ದೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಮಿಕ್ಸರ್ ಜಾರಿಗೆ 1-2 ಲೋಟ ಆಗೋಷ್ಟು ನೀರನ್ನು ಸಹ ಹಾಕಿ ಇದಕ್ಕೆ ಸೇರಿಸಿದ್ದೀನಿ. ತುಂಬ ನೀರು ಮಾಡ್ಕೋಬಾರ್ದು, ಮೊದಲೇ ಹೇಳಿದಾಗೆ ಚೆನ್ನಾಗಿರಲ್ಲ, ಸ್ವಲ್ಪ ಗಟ್ಟಿಯಾಗೇ ಇರಲಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಸಲ್ ಕೂಗಿಸ್ಕೊಳ್ಳಿ, ಚೆನ್ನಾಗಿ ಬೇಯುತ್ತೆ. ಆ ವಿಸಲ್ ಕೂಗೋ ಅಷ್ಟರಲ್ಲಿ ನಾನು ಇವತ್ತು ಮಂಗಳವಾರ ಆಗಿರೋದ್ರಿಂದ ಹಾಸನಲ್ಲಿ ಸಂತೆ ನಡೆಯುತ್ತೆ. ಸೊ ಬೆಳಗ್ಗೆ ಹೋಗಿ ಸ್ವಲ್ಪ ಒಂದು 4-5 ದಿನಕ್ಕೆ ಆಗುವಷ್ಟು ತರಕಾರಿಗಳನ್ನೆಲ್ಲ ತಂದಿದ್ದೆ. ಈರುಳ್ಳಿ ಟೊಮ್ಯಾಟೊ ಎಲ್ಲನೂ ಖಾಲಿ ಆಗೋಗಿತ್ತು ಮನೆಯಲ್ಲಿ. ಅದು ಸಂತೆಗೆ ಹೋದರೆ ಸ್ವಲ್ಪ ಚೀಪ್ ರೇಟಲ್ಲೂ ಸಿಗುತ್ತೆ, ಫ್ರೆಶ್ ಇರುತ್ತೆ ಬೆಳಗ್ಗೆ ಹೋದರೆ. ಹಾಗಾಗಿ ಕಣ್ಣಿಗೆ ಕಾಣಿಸಿರೋವಂಥ ತರಕಾರಿಗಳನ್ನೆಲ್ಲ ಸ್ವಲ್ಪ ತೊಗೊಂಡು ಬಂದು ಹಾಗೇ ಇಟ್ಟಿದ್ದೆ ಬೆಳಗ್ಗೆಯಿಂದ, ನಂಗೆ ಟೈಮ್ ಆಗಿರಲಿಲ್ಲ. ಸೊ ಇದು ವಿಸಲ್ ಆಗೋ ಅಷ್ಟರಲ್ಲಿ ಒಂದು ಸ್ವಲ್ಪ ಇದನ್ನೆಲ್ಲ ಸೆಗ್ರಿಗೇಟ್ ಮಾಡಿಕೊಂಡು ರೆಫ್ರಿಜರೇಟರ್ ಬಾಕ್ಸ್ಗೆ ಸ್ಟೋರ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ನಾನು ರೆಡಿ ಮಾಡ್ಕೋತಾ ಇದ್ದೀನಿ ಎಲ್ಲನೂ. ಕಣ್ಣಿಗೆ ಕಾಣಿಸೋವಂಥ ತರಕಾರಿ ವೆರೈಟಿ ಫ್ರೆಶ್ಶಾಗಿ ತರ್ಬೋದು ಸಂತೆಗೆ ಹೋದರೆ. ಹಾಗಾಗಿ ನಾನು ಸ್ವಲ್ಪ ಸಂತೆನಲ್ಲೂ ತರ್ತೀನಿ. ಆ್ಯಂಡ್ ಮಧ್ಯ ಕೆಲವೊಮ್ಮೆ ಒಂದೊಂದು ದಿನ ಅಡುಗೆಗೆ ಬೇಕಾಗಿರುವಂಥ ತರಕಾರಿ ಇರೋದಿಲ್ಲ ಮನೆಯಲ್ಲಿ, ಆವಾಗ ನಾನು ತರಕಾರಿ ಅಂಗಡಿಗೋ ಅಥವಾ ಮಾರ್ಕೆಟ್ಗೋ ಹೋಗಿ ತೊಗೊಂಡು ಇಟ್ಕೊತೀನಿ. ಬೇರೆ ಯಾವ ತರಕಾರಿ ಇಲ್ಲದೆ ಹೋದರೂ ಸರಿ, ಮನೆಯಲ್ಲಿ ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ ಇವು 3 ಇದ್ದರೆ ಏನು ಅಡುಗೆನಾದರೂ ಮಾಡ್ಬೋದು ಅಂತ ನನಗನ್ಸುತ್ತೆ. ನಿಮಗೆ ಯಾವ ರೀತಿ ಕಮೆಂಟ್ ಮಾಡಿ ತಿಳಿಸಿ.
ಇದೆಲ್ಲ ಸೆಗ್ರಿಗೇಟ್ ಮಾಡೋಷ್ಟರಲ್ಲಿ ಈ ಕಡೆ ಜಜ್ ಮೂಲಂಗಿನೂ ಸಹ ಎರಡು ವಿಸಲ್ ಕೂಗಿಸಿ ಪ್ರೆಷರೂ ಸ್ವಲ್ಪ ಕಡಿಮೆ ಆಗಿತ್ತು. ಇವಾಗ ಇದನ್ನು ಬೇರೆ ಒಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ರುಚಿ ರುಚಿಯಾಗಿ ಘಮ ಘಮ ಅಂತ ಇರೋವಂಥ ಜಜ್ ಮೂಲಂಗಿ ಸಾರು ರೆಡಿ ಆಗಿಬಿಟ್ಟಿರುತ್ತೆ. ನೋಡಿ, ಕನ್ಸಿಸ್ಟೆನ್ಸಿ ಅದೇ ಹದದಲ್ಲಿ ಇರಲಿ. ತುಂಬ ಗಟ್ಟಿಯಾದ್ರೂ ಚೆನ್ನಾಗಾಗಲ್ಲ, ತುಂಬ ತೆಳುವಾದ್ರೂ ಚೆನ್ನಾಗಾಗಲ್ಲ, ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಇರಬೇಕು. ಹಾಗೆ ಅದೇ ಕುಕ್ಕರ್ನಲ್ಲಿ ನಾನು ರೈಸ್ಗಾಗೋಕ್ಕೂ ಸಹ ಇಡ್ತಾ ಇದ್ದೀನಿ. ಒಂದಕ್ಕೆ ಒಂದು ಕುಕ್ಕರು, ಅದಕ್ಕೊಂದು ಕುಕ್ಕರು, ರೈಸ್ಗೊಂದು ಕುಕ್ಕರು, ಆ ರೀತಿ ನಾನು ಯೂಸ್ ಮಾಡಲ್ಲ. ಒಂದರಲ್ಲೇ ಎರಡೂ ಸಹ ಮಾಡಿಬಿಟ್ರೆ ಪಾತ್ರೆನೂ ಸ್ವಲ್ಪ ಕಡಿಮೆ ಬೀಳುತ್ತೆ ಬೆಳಗೋದಕ್ಕೆ ಅಂತ ನಂದು ಏನು ಐಡಿಯಾ. ಇವಾಗ ಅನ್ನ ಆಗ್ತಿದ್ದ ಹಾಗೇ ಬಿಸಿ ಬಿಸಿ ಜಜ್ ಮೂಲಂಗಿ, ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿಯಾಗಿರುವಂಥ ಜಜ್ ಮೂಲಂಗಿ ಹಾಕಿ ಸ್ವಲ್ಪ ತರಕಾರಿ ಸಲಾಡು, ಫ್ರೆಶ್ ಆಗಿ ಸಂತೆಲಿ ತಂದಿದ್ದೆ ಅಲ್ವಾ, ಹಾಗಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಉಪ್ಪಿನಕಾಯಿ ಜೊತೆ ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ ಟೇಸ್ಟು. ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ, ಹಾಗೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಜಜ್ ಮೂಲಂಗಿ ಮಾಡ್ತೀರಾ ಅನ್ನೋದನ್ನು ಸಹ ಕಮೆಂಟ್ ಮಾಡಿ ತಿಳಿಸಿ. ಒಬ್ಬೊಬ್ಬರು ಮನೇಲಿ ಒಂದೊಂದು ರೀತಿ ಮಾಡ್ತಾರೆ, ನಾನು ಮಾಡೋ ರೀತಿನೇ ನೀವು ಮಾಡಬೇಕು ಅಂತ ಏನಿಲ್ಲ, ಅಥವಾ ನೀವು ಮಾಡೋ ರೀತಿ ನಾನು ಮಾಡಬೇಕು ಅಂತೇನಿಲ್ಲ. ಕೆಲವೊಬ್ಬರು ಮನೆ ಫುಡ್ ಹ್ಯಾಬಿಟ್ಸು ಒಂದೊಂದು ಥರ ಇರುತ್ತೆ, ಹಾಗಾಗಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ. ನೀವು ಯಾವ ರೀತಿ ಮಾಡ್ತೀರಾ ಅಂತ ನನಗೂ ಸಹ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ನಾನು ಸಹ ಆ ರೆಸಿಪಿನ ಟ್ರೈ ಮಾಡಿ ಚೆನ್ನಾಗಿ ಬಂತು ಅಂತ ಅನ್ಸಿದ್ರೆ ನಾನು ನೆಕ್ಸ್ಟು ಖಂಡಿತವಾಗ್ಲೂ ಆ ರೆಸಿಪಿನ ಮಾಡಿ ತೋರಿಸ್ತೀನಿ. ಇನ್ನೊಂದು ವೀಡಿಯೋದಲ್ಲಿ ನಾನು ಸಿಗ್ತೀನಿ ಹೊಸ ರೆಸಿಪಿ ಜೊತೆ. ಅಲ್ಲಿವರೆಗೆ ಟೇಕ್ ಕೇರ್.